ಸಿಕ್ಕಾಪಡೆ ಸುಸ್ತಾಗೋಗಿತ್ತು, ಸಿಕ್ಕಾಪಡೆ ಸುಸ್ತಾಗ್ಬಿಟ್ಟಿದೆ ಬೇಜಾನು, ಸಿಕ್ಕಾಪಡೆ ಸುಸ್ತಾಗ್ಬಿಟ್ಟಿದ್ದೀನಿ ಬಿಸಿಲಲ್ಲಿ. ಬ್ಯಾಂಗ್ಳೂರ್ ಟು ಮೈಸೂರ್. ಸೊ ಈ ಟ್ರಿಪ್ ಆದಿ ಮತ್ತೆ ಮನೀಶ್ ಇಲ್ಲ ಅಂದಿದ್ರೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಸಚಿನ್ ಮನೀಶ್ ಬೆಂಗಳೂರು ಟು ಮೈಸೂರು ಸೈಕಲ್ ಮಾಡಿದ್ವಿ. ಆ್ಯಂಡ್ ಕನಕಪುರ ವಯಾ ಕನಕಪುರ ರೋಡ್ ತೊಗೊಂಡ್ವಿ, ಯಾಕೆಂದರೆ ಮೈಸೂರು ರೋಡಲ್ಲಿ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ವರ್ಕ್ ಮತ್ತು ಡಸ್ಟ್, ಅದರಿಂದ ಕನಕಪುರ ರೋಡ್ ತೊಗೊಂಡ್ವಿ. ಬಟ್ ಕನಕಪುರ ರೋಡ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಆ್ಯಂಡ್ ಇದು ಆಗಕ್ಕೂ 2 months ಬ್ಯಾಕ್ ಏನಾಗಿತ್ತು ಅಂದರೆ, ಏಪ್ರಿಲಲ್ಲಿ ಕೇಸಸ್ ಜಾಸ್ತಿ ಆಗ್ತಾಯಿತ್ತು, ಕೋವಿಡ್ ಕೇಸಸ್. ಆವಾಗ ಕೋರ್ಮಂಗ್ಲಲ್ಲಿ ಕೂತಿದ್ವಿ, ಹಾಗೆ ಲಾಕ್ಡೌನ್ ಕೂಡ ಪ್ರಿಡಿಕ್ಟ್ ಮಾಡ್ತಾಯಿದ್ವಿ ಹಾಗೆ ಕಾನ್ವರ್ಸೇಷನಲ್ಲಿ. ಸೊ ಅವಾಗ ನಾನು ಸಚಿನ್ ಏನು ಅಂದ್ಕೊಂಡ್ವಿ, ಸೈಕ್ಲಿಂಗ್ ಸ್ಟಾರ್ಟ್ ಮಾಡೋಣ ಲಾಕ್ಡೌನಲ್ಲಿ. ಅರ್ಲಿ ಮಾರ್ನಿಂಗ್ ಸೈಕ್ಲಿಂಗ್, ಫುಲ್ ಡಬಲ್ ಮಾಸ್ಕ್ ಹಾಕ್ಕೊಂಡು ಮತ್ತು ಒಂದು ಸ್ಯಾನಿಟೈಸೇಷನ್ ಬಾಟ್ಲ್ ಇಟ್ಕೊಂಡು ಒಂಥರ ಟು ಕೀಪ್ ಆರ್ಸೆಲ್ಸ್ ಸೇಫ್ ಆ್ಯಂಡ್ ಹಾಗೆ ಸೈಕಲ್ ಮಾಡೋಣ ಅಂತ ಅನ್ಕೋತಾ ಇದ್ವಿ. ಸೊ ಹಾಗೆ ಸೈಕ್ಲಿಂಗ್ ಮಾಡ್ತಾ ಒಂಥರ ಎಲ್ಲೋ ವಿ ಕುಡ್ ಫೀಲ್ ವಿ ಕುಡ್ ಪುಷ್ ಮೋರ್. ಸೊ ಅನ್ಕೊತಾ ವಿ ಥಾಟ್ ಏನೋ ಮೈಸೂರಿಗೆ ಏನಕ್ಕೆ ಹೊಡಿಬಾರ್ದು ಎಲ್ಲ ಕೇಸಸ್ ಕಡಿಮೆ ಆದಮೇಲೆ ಅಥವಾ ಲಾಕ್ಡೌನ್ ಎಲ್ಲ ಎತ್ತಿದ ಮೇಲೆ ಅಂತ. ಸೊ 25th June, ಇಟ್ ವಾಸ್ ಅ ವಂಡರ್ಫುಲ್ ಡೇ, ಐ ಮೀನ್ ಮೆಮೊರೇಬಲ್ ಡೇ. ಲೈಕ್ ತುಂಬ ಕಷ್ಟಪಟ್ಟು ಒಂದು ಅಚೀವ್ಮೆಂಟ್ ಮಾಡಿರೋ ದಿನ, ಐ ವಿಲ್ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಗುಡ್ ಮಾರ್ನಿಂಗ್ ಗೈಸ್, ಇವತ್ತು ಸೈಕ್ಲಿಂಗ್ ಮಾಡಿಕೊಂಡು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಇಟ್ಸ್ 3:30 AM ಇನ್ ದ ಮಾರ್ನಿಂಗ್. ಆಹಾ, ಅರ್ಲಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ. ಹಾಯ್ ಮನೀಶ್. ಹೆಲೋ, ವಿ ಆರ್ ಇನ್ ಕನಕಪುರ, ದ ಗಾಡ್ಸ್ ಓನ್ ಕಂಟ್ರಿ ಕನಕಪುರ. ಲೋ, ಅದು ಕೇಳಿ. ಸೊ ವಿ ಮೆಟ್ ಎಟ್ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಎಟ್ 4:43 AM. ನಾನು ಮನೀಶ್ ಮತ್ತು ಸಚಿನ್ ಅಲ್ಲೇ ಮೀಟ್ ಆದ್ವಿ. ಸೊ ಅಲ್ಲಿಂದ ವಿ ಸ್ಟಾರ್ಟೆಡ್ ಔಟ್. ಸೊ ಅಲ್ಲಿಂದ ಫಾರ್ ಅಬೌಟ್ 50-55 kilometers ವಿ ಡಿಂಟ್ ಟೇಕ್ ಅ ಬ್ರೇಕ್. ನೆಕ್ಸ್ಟ್ ಸ್ಟಾಪ್ ಎಲ್ಲಿ? ನೆಕ್ಸ್ಟ್ ಸ್ಟಾಪ್ ಕನಕಪುರ, ಪ್ರಾಬ್ಲಿ ಮಸಾಲೆ ದೋಸೆಗೆ ಬ್ರೇಕ್. ವಾಸು ಹೋಟ್ಲ ಅಲ್ಲ, ಪ್ರಾಬ್ಲಿ ಇಲ್ಲಾಂದರೆ ಇಡ್ಲಿಗೆ ಹೋಗೋದು. ಸೊ ವಾಸು ಹೋಟ್ಲಲ್ಲಿ ದೋಸೆ ಹೆಂಗಿರುತ್ತೆ ಅಂತ ರಿವ್ಯೂ ಕೊಡ್ತೀವಿ. ಸೊ ಆರ್ ಫಸ್ಟ್ ಸ್ಟಾಪ್ ವಾಸ್ ಅಟ್ ವಾಸು ಹೋಟೆಲ್, ಕನಕಪುರ ರೋಡಲ್ಲಿ, ಕನಕಪುರ ಊರಲ್ಲಿ ವಾಸು ಹೋಟೆಲ್ ಅಂತ ಇದೆ, ಫೇಮಸ್ ಫಾರ್ ಇಟ್ಸ್ ಮಸಾಲೆ ದೋಸೆ. ಸೊ ಅಲ್ಲಿ ಸ್ಟಾಪ್ ಹಾಕಿದ್ವಿ. ಸೊ ಆರ್ ಫಸ್ಟ್ ಯುನೋ ಆರ್ ಫಸ್ಟ್ ಬ್ರೇಕ್ ವಾಸ್ ಫಾರ್ ಯುನೋ ಬ್ರೇಕ್ಫಾಸ್ಟ್, ಒಂದೊಳ್ಳೆ ಮಸಾಲೆ ದೋಸೆ, ಒಂದೊಳ್ಳೆ ಫಿಲ್ಟರ್ ಕಾಫಿ. ವಾಸು ಹೋಟೆಲ್ ಕನಕಪುರ. ಕನಕಪುರ ಫೇಮಸ್ ಹೋಟೆಲ್ ಇದು. ಇಲ್ಲೇ ಇಲ್ಲೇ ಇದಲ್ಲ ನಮ್ಮ ಬಾಸ್. ಓಕೆ, ಸೊ ಲೆಟ್ಸ್ ಟ್ರೈ ದಿಸ್ ದೋಸಾ ಆರ್ ದೋಸೆ. ಹೇ, ಇಟ್ಸ್ ಕಾಲ್ಡ್ ದೋಸೆ. ಹೆಂಗ್ ಹೊಡಿತಾರೆ ಗೊತ್ತಾ ಇದೆ ನಿಮಗೆ, ಹಂಗೆಲ್ಲ ಹೇಳಿದ್ರೆ. ಹೆಂಗಿದೆ ಮನಿ? ವೆರಿ ಕ್ರಿಸ್ಪಿ. ಕನಕಪುರಲ್ಲಿ ಒಂದು ದೋಸೆ ತಿಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಏನಾಯಿತು ಅಂದರೆ, ನಂದು ಸೈಕಲ್ ಸ್ಯಾಡಲ್ಲೂ ಹೈಟ್ ಕಡಿಮೆ ಆಗೋಗಿತ್ತು. ಸೊ ನಂಗೆ ಗೊತ್ತಿದ್ದಿದ್ದು, ಬಟ್ ಅದು ಸ್ಪ್ಯಾನರ್ ಬರುತ್ತೆ, ಆ ಸ್ಪ್ಯಾನರ್ ಕರೆಕ್ಟ್ ಸೈಜ್ ನನ್ನ ಹತ್ರ ಇರಲಿಲ್ಲ. ಸೊ ರೆಡಿ ಮಾಡೋಕ್ಕಾಗಿಲ್ಲ. ಸೊ ಇನ್ನೇನು ಚಾಯ್ಸಸ್ ಇಲ್ಲ ಅಂತ ವಿ ಸ್ಟಾರ್ಟೆಡ್ ಅದೇ ಸೀಟ್, ಆ ಹೈಟಲ್ಲೇ ಸ್ಟಾರ್ಟ್ ಮಾಡಿದೆ. ಬಟ್ ವೆನ್ ವಿ ರೀಚ್ ಅರೌಂಡ್ 75-80 kilometers, ಅರೌಂಡ್ 9:30 ಆಗಿತ್ತು ಬೆಳಗ್ಗೆ. ಸೆವೆಂಟಿ ಕಿಲೋಮೀಟರ್ಸ್ ಡನ್. ಸಿಕ್ಕಾಪಟ್ಟೆ ಆಗಬೇಕು ಕನಕಪುರ ಆದಮೇಲೆ, ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು. ಸೊ ಇವಾಗ ಮಳವಳ್ಳಿಗೆ ಇನ್ನೊಂದು 20 kilometers ಇದೆ. ಎಷ್ಟು ಕಿಲೋಮೀಟರ್ ಆಯ್ದಪ್ಪ? 80 ಸಿಕ್ಕಾಪಡೆ ಸುಸ್ತಾಗ್ಬಿಟ್ಟಿದೆ ಬೇಜಾನು. ಮನಿ ಕಾಲಲ್ಲ ಪ್ರಾಬ್ಲಮ್ ಆ್ಯಕ್ಚುಲಿ. ಅವಾಗ ಸ್ವಲ್ಪ ನೀ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಆದಿಗೆ ಹೇಳಿದೆ, ಅವನು ಒಂದು ಸೈಕಲ್ ಶಾಪ್ ಆರ್ ಮೆಕ್ಯಾನಿಕ್ ಶಾಪ್ ಆನ್ ದ ವೇ ಹುಡುಕಿ ಸ್ಯಾಡಲ್ ಹೈಟ್ ರೆಡಿ ಮಾಡಿದ್ವಿ. ಸೊ ಹೋಗ್ತಾ ನೀ ಪೇಯ್ನ್ ಜಾಸ್ತಿ ಆಯಿತು. ಆದಿ ಮತ್ತು ಮನೀಶ್ ಮುಂದೆ ಹೋದರು.
ಸೊ ನಂಗೆ ಸ್ವಲ್ಪ ನೀ ಪೇನ್ ಜಾಸ್ತಿ ಆಯಿತು. ಮಳವಳ್ಳಿ ತನಕ ಹೋದ್ವಿ, ಬಟ್ ಅಲ್ಲಿ ಒಂದು ರೂಟ್ ಡಿವಿಯೇಷನ್ ಆಗೋಯ್ತು, ಲೈಕ್ ತಲ್ಕಾಡ್ ರೋಡ್ ತೊಗೊಂಬಿಟ್ಟಿದ್ದ ಮನೆ ಗೊತ್ತಾಗ್ದೆ. ಸೊ ನಾವು ಮುಂದಕ್ಕೆ ಹಂಗೆ ಹೋದ್ವಿ, ಏನಿಲ್ಲ ಒಂದು ಜಸ್ಟ್ 5 kilometers ಮುಂದೆ ಹೋಗಿದ್ವಿ. ಸೊ ಅಲ್ಲಿ ಎಳ್ನೀರಿಗೆ ಸ್ಟಾಪ್ ಮಾಡಿದರು. ಸೊ ಅಲ್ಲಿ ಎಳ್ನೀರು ಕುಡಿತಾ ನನಗೆ ಲೈಕ್ ಸೈಕಲಿಂದ ಇಳಿದೆ, ಲೈಕ್ ನಿಜ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಪೇನ್ ಇತ್ತು. ನೀ ಮಳವಳ್ಳಿಯಲ್ಲಿ ಮನೆಯಲ್ಲಿ ನೀರು ಕುಡಿತಾ ಇದ್ದಾನೆ, ಡೌನ್ ಮಾಡೋ, ಗೋ 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 ಗೋ. ಆದಿ ಎಷ್ಟು ಕಿಲೋಮೀಟರ್ ಆಗಿದೆ? 95 ಇವತ್ತಾ? ಸಿ ಯು.